ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಇವತ್ತಿನ ವಿಡಿಯೋದಲ್ಲಿ ನಾನು ಅತಿ ಸುಲಭವಾಗಿ ಬೆಣ್ಣೆನ ಯಾವ ರೀತಿ ಮನೆಯಲ್ಲೇ ತಯಾರಿಸ್ಕೋಬಹುದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಕೆಲವೊಂದು ಸಿಚುವೇಶನಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಒಂದೊಂದ್ಸರಿ ಪರ್ಫೆಕ್ಟಾಗಿ ಬಂದರೆ ಇನ್ನೊಂದ್ಸರಿ ಅಷ್ಟೊಂದು ಪರ್ಫೆಕ್ಟಾಗಿ ಬರ್ತಾ ಇರಲ್ಲ. ಸೊ ಅಂಥವ್ರಿಗೆ ಯೂಸ್ಫುಲ್ ಆಗಲಿ ಅಂತ ನಾನು ಇವತ್ತಿನ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಸಿಚುವೇಶನಲ್ಲಿ ನಾನು ಕೂಡ ಪರ್ಫೆಕ್ಟಾಗಿ ಬೆಣ್ಣೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಈ ಮೆಥಡನ್ನು ನನ್ನ ಅಮ್ಮ ಹೇಳ್ಕೊಟ್ಟಿದ್ದಾರೆ. ಅವತ್ತಿಂದ ಇಲ್ಲಿವರೆಗೂ ನಾನು ಅದೇ ಮೆಥಡನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಬೆಣ್ಣೆ ಒಂಚೂರು ತಪ್ಪಿಲ್ಲ ಕೆಟ್ಟಿಲ್ಲ ಅಂತ ಹೇಳ್ಬೋದು ಬೆಣ್ಣೆ ಮಾಡೋ ವಿಧಾನದಲ್ಲಿ. ಸೊ ಯಾವ ತಡ ಮಾಡೋದು, ಬೆಣ್ಣೆ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬೇಗ ಬಂದು ತಲುಪುತ್ತೆ. ಅದ್ರ ಜೊತೆ ನೀವು ನನ್ನ ವಿಡಿಯೋಸ್ನ ಆದಷ್ಟು ಬೇಗ ನೋಡ್ಬೋದು. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರೆಲ್ರಿಗೂ ತುಂಬಾ ಧನ್ಯವಾದಗಳು. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ, ಈಗ ತಡ ಮಾಡೋದು ಬೇಡ, ಬೆಣ್ಣೆ ಹೇಗೆ ಮಾಡೋದು ಅಂತ ನೋಡೋಣ. ಡೈಲಿ ನಾವು 1 ಲೀಟ್ರಷ್ಟು ಹಾಲು ತಗೋತೀವಿ. ಆದಷ್ಟು ಹಾಲನ್ನು ಸಣ್ಣ ಉರಿಯಲ್ಲಿ ಕಾಯಿಸ್ಕೋಬೇಕು, ಇದರಿಂದ ಕೆನೆ ಚೆನ್ನಾಗಿ ಬರುತ್ತೆ. ಕಾಯಿಸ್ಕೊಂಡಾದಮೇಲೆ ಮಾರ್ನಿಂಗೆ ಹಾಲೆಲ್ಲ ಅರಿದಮೇಲೆ ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಫ್ರಿಜ್ಜಲ್ಲಿ ಇಟ್ಟರೆ ಕೆನೆ ಚೆನ್ನಾಗಿ ಬರುತ್ತೆ. ನಾವು ಡೈರೆಕ್ಟಾಗಿ ತೆಗಿಯೋಕ್ಕೆ ಹೋದರೆ ನೀರು ಥರ ಅನಿಸುತ್ತೆ ಕೆನೆ ನೋಡಿ. ಆದರೂ ನಾನು ಜಸ್ಟ್ ಈಗ 2 ಅವರ್ಸ್ ಆದರೂ ಕೂಡ ಇಷ್ಟು ಥಿಕ್ಕಾಗಿದೆ. ನೀವು ಒಂದು ಸ್ವಲ್ಪ ಸಂಜೆವರೆಗೂ ಇಟ್ಕೊಂಡ್ರಂತೂ ತುಂಬ ಚೆನ್ನಾಗಿ ಬರುತ್ತೆ ಕೆನೆ. ನಾನು ಯಾವಾಗಲೂ ನೋಡಿ ಈ ಗಾಜಿನ ಬಾಟ್ಲಲ್ಲಿ ತೆಗೆದಿಟ್ಟಿರ್ತೀನಿ ಕೆನೆನ. 1 ವಾರಕ್ಕೆ ಇದು ಫುಲ್ ಆಗಿರುತ್ತೆ. ಸಂಜೆವರೆಗೂ ಫ್ರಿಜ್ಜಲ್ಲಿ ಇಟ್ಕೊಂಡು ತೆಗೆದ್ರೆ ಈ ಥರ ಲಿಕ್ವಿಡ್ ಆಗಿರಲ್ಲ, ಒಂಥರ ಒಂದು ಲೇಯರೇ ಬಂದುಬಿಡುತ್ತೆ ಕರೆಕ್ಟಾಗಿ. 1 ಲೀಟ್ರ್ ಹಾಲಲ್ಲಿ ನನಗೆ ನೋಡಿ 1 ವಾರದಲ್ಲಿ ಇದು ಫುಲ್ ಡಬ್ಬ ತುಂಬಿರುತ್ತೆ. ಹಾಗೆ ಇದು 1 ವಾರದಕ್ಕೇ ನೋಡಿ ಇಷ್ಟಾಗಿದೆ. ನೀವು ನಾಳೆ ಬೆಳಗ್ಗೆ ಬೆಣ್ಣೆ ಮಾಡ್ತೀರಾ ಅಂದರೆ ಇವತ್ತು ಸಂಜೆನೇ ಕೆನೆ ಡಬ್ಬನ ಹೊರಗಡೆ ತೆಗೆದು 1 ಚಮಚದಷ್ಟು ಮೊಸರನ್ನ ಹಾಕಿ ಅದನ್ನು ಹೆಪ್ಪಿಗೆ ಹಾಕಬೇಕು. ಇದರಿಂದ ಬೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ನಾನೀಗ ಜಾರ್ಗೆ ಐಸ್ ಕ್ಯೂಬ್ಸ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಐಸ್ ಕ್ಯೂಬ್ಸ್ ಬದಲು ಕೋಲ್ಡ್ ವಾಟರ್ ಕೂಡ ಯೂಸ್ ಮಾಡ್ಬೋದು, ಇದರಿಂದ ಬೆಣ್ಣೆ ಬೇಗ ಬರುತ್ತೆ. ಬೇಸಿಗೆಯಲ್ಲಂತೂ ಕಂಪಲ್ಸರಿ ನೀವು ಐಸ್ ಕ್ಯೂಬ್ಸ್ ಅಥವಾ ಕೋಲ್ಡ್ ವಾಟರ್ನ ಯೂಸ್ ಮಾಡಲೇಬೇಕು. ಬೇಸಿಗೆ ಬಿಸಿಗೆ ಬೆಣ್ಣೆ ಬೇಗ ಬರಲ್ಲ. ಎಲ್ಲ ಕೆನೆನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸಿನ 30 ಸೆಕೆಂಡ್ ಉಲ್ಟಾ ತಿರುಗಿಸ್ಬೇಕು. ಮೂವತ್ತು ಸೆಕೆಂಡ್ ಆದಮೇಲೆ ಈ ಥರ ಬಂದಿದೆ. ನಾನೀಗ ಇನ್ನೊಂದು ಸ್ವಲ್ಪ ಕೋಲ್ಡ್ ವಾಟರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಮತ್ತೆ 30 ಸೆಕೆಂಡ್ ಉಲ್ಟಾ ತಿರುಗಿಸ್ಕೋಬೇಕು. ಈಗ 30 ಸೆಕೆಂಡ್ ಆಯಿತು ನೋಡಿ. ನೆಕ್ಸ್ಟ್ 30 ಸೆಕೆಂಡಲ್ಲಿ ಯಾವ ಥರ ಬಂದಿದೆ ಅಂತ ನೋಡಿ. ಏನು ಕಷ್ಟಪಡೋದು ಬೇಕಾಗಿಲ್ಲ. ಜಸ್ಟ್ ನಾವು 1 ನಿಮಿಷದಲ್ಲಿ ಆರಾಮಾಗಿ ಪರ್ಫೆಕ್ಟ್ ಆಗಿರೋ ಬೆಣ್ಣೆನ ಮನೆಯಲ್ಲೇ ಮಾಡ್ಕೋಬೋದು. ಈಗ ನೆಕ್ಸ್ಟು ನಾನು ಬೆಣ್ಣೆನ ಯಾವ ರೀತಿ ನಾವು ತೆಗೆಯೋದು ಕೈಗೆ ಅಂಟದೆ ಇರೋ ಥರ ಅಂತ ಒಂದು ಟಿಪ್ಪನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಿಸಿ ನೀರನ್ನು ಕಾಯಿಸ್ಕೊಂಡಿದ್ದೀನಿ. ಬಿಸಿ ನೀರಲ್ಲಿ ಕೈ ಎದ್ದು ನಾವು ಬೆಣ್ಣೆ ತೆಗೆದ್ರೆ ಕೈಗೆ ಒಂಚೂರು ಅಂಟಲ್ಲ. ಇದನ್ನು ನಮ್ಮಮ್ಮ ಇದೇ ರೀತಿ ಈಗಲೂ ಕೂಡ ಇದೇ ಮೆಥಡನ್ನು ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ನಾನು ಕೂಡ ಅವ್ರ ಮೆಥಡನ್ನೇ ಫಾಲೋ ಮಾಡ್ತಾ ಇದ್ದೀನಿ. ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ ಅಂತ ನೋಡಿ. ಈ ಥರ ತೆಗೆದು ನಾನಿಲ್ಲಿ ಒಂದು ಡಬ್ಬ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟೇ, ಒಂಚೂರು ಬಿಸಿನೀರು ಕೈ ಎದ್ದು ನೋಡಿ ಈ ಥರ ಸ್ವಲ್ಪ ಹಿಂಡ್ಕೋಬೇಕು. ಮಜ್ಜಿಗೆ ಇರುತ್ತಲ್ಲ ಕೆನೆ ಮಜ್ಜಿಗೆ, ಈ ಥರ ಎಲ್ಲ ಚೆನ್ನಾಗಿ ಹಿಂಡ್ಕೊಂಡು
ಈ ಥರ ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಎಷ್ಟು ದಿವಸ ಬೇಕಾದರೂ ನಾವು ಯೂಸ್ ಮಾಡ್ಕೋಬೋದು. ನೀವು ತುಂಬ ದಿವಸ ಇಟ್ಕೋಬೇಕು ಅಂದ್ಕೊಂಡ್ರೆ ಕಡಿಬೇಕಾದ್ರೆ ಒಂಚೂರು ಉಪ್ಪು ಹಾಕ್ಕೊಂಡು ಕಡ್ಕೊಳ್ಳಿ. ಈ ಕೆನೆ ಮಜ್ಜಿಗೆಯಿಂದ ನೀವು ಮಜ್ಜಿಗೆ ಸಾರು ಮಾಡ್ಕೋಬೋದು, ಮಸಾಲ ಮಜ್ಜಿಗೆ ಕೂಡ ಮಾಡ್ಕೋಬೋದು. 1 ಲೀಟ್ರ್ ಹಾಲಲ್ಲಿ ನೋಡಿ 1 ವಾರ ಕೆನೆ ತೆಗೆದಿಟ್ಟಿದ್ದೆ, ಅದರಲ್ಲಿ ನನಗೆ 1/2 ಕೆಜಿಗಿಂತ ಹೆಚ್ಚು ಬೆಣ್ಣೆ ಬಂದಿದೆ. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ನೆಕ್ಸ್ಟ್ ಇನ್ನೊಂದು ಟಿಪ್ ಹೇಳ್ತಾ ಇದ್ದೀನಿ, ನಾನು ಆಗಲೇ ತೊಗೊಂಡಿರೋ ಬಿಸಿನೀರಲ್ಲಿ ಈಗ ಫೈನಲ್ ಆಗಿ ಕೈ ತೊಳ್ಕೊಂಡು ಅದೇ ಬಿಸಿನೀರನ್ನು ನಾನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಜಾರ್ ಎಷ್ಟು ಜಿಡ್ ಜಿಡ್ಡಾಗಿದೆ ಅಂತ. ಅದೇ ಜಾರ್ಗೆ ಈಗ ಸ್ವಲ್ಪ ವಿಮ್ ಡ್ರಾಪ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ನೋಡಿ ಈಗ ಮಿಕ್ಸಿ ಮಾಡ್ಕೊಂಡಾಯಿತು, ಎಷ್ಟು ಕ್ಲೀನಾಗಿದೆ, ಒಂಚೂರು ಜಿಡ್ಡಿನಂಶ ಇಲ್ಲ. ನೀವು ಇನ್ನೊಂದು ಸಾರಿ ವಿಮ್ ಹಚ್ಕೊಳ್ಬೇಕಾದ್ರೆ ಕ್ಲೀನಾಗಿ ತೊಳ್ಕೊಂಡಿಟ್ಕೋಬೋದು ಆರಾಮಾಗಿ. ಒಂದು ಈಸಿ ಮೆಥಡ್ ಅಂತ ಹೇಳ್ಬೋದು, ಯಾಕಂದರೆ ನೀವು ಡೈರೆಕ್ಟಾಗಿ ತೊಳೆಯೋಕೆ ಹೋದರೆ ತುಂಬಾ ಜಿಡ್ಡಿರುತ್ತೆ. ನೋಡಿ ಕ್ಯಾಪ್ ಕೂಡ ಎಷ್ಟು ಕ್ಲೀನಾಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಬೆಣ್ಣೆನ ಯಾವ ರೀತಿ ನಾವು ಪರ್ಫೆಕ್ಟಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ. ನಾನು ಫಸ್ಟ್ ಮೈಸೂರಿಗೆ ಬಂದಾಗ ನನಗೂ ಕೂಡ ಪರ್ಫೆಕ್ಟಾಗಿ ಬೆಣ್ಣೆ ಮಾಡೋಕೆ ಬರ್ತಾ ಇರಲಿಲ್ಲ. ಆವಾಗ ಯೂಟ್ಯೂಬ್ ಕೂಡ ಇರಲಿಲ್ಲ, ಈಗೆಲ್ಲ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ 1000 ರೆಸಿಪೀಸ್ ಬರುತ್ತೆ. ಯಾವ ರೀತಿ ರೈಸ್ ಮಾಡೋದು ಅಲ್ಲಿಂದ ಹಿಡಿದು ನಾವು ವೆರೈಟೀಸ್ ಆಫ್ ಅಡುಗೆ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ಬಟ್ ನಾನು ಮೈಸೂರಿಗೆ ಬಂದಾಗ ಇದೆಲ್ಲ ಫೆಸಿಲಿಟಿ ಇರಲಿಲ್ಲ. ಸೊ ಹೋಗಲಿ ಬಿಡಿ, ಈಗಿನವ್ರಿಗೆ ತುಂಬ ಯೂಸ್ ಆಗ್ತಾ ಇದೆ. ಸೊ ಇವತ್ತಿನ ನನ್ನ ಬೆಣ್ಣೆ ಮಾಡುವಂತಹ ವಿಧಾನ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಮತ್ತೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಯಾಕಂದರೆ ನನಗೆ ಗೊತ್ತಾಗಬೇಕು ಬೇಡವೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬೇಗ ಬಂದು ತಲುಪುತ್ತೆ. ಇದರಿಂದ ನೀವು ನನ್ನ ವೀಡಿಯೋಸ್ನ ಬೇಗ ನೋಡ್ಬೋದು. ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಶರಣ್ ರೀ, ಟೇಕ್ ಕೇರ್, ಬಾಯ್ ಬಾಯ್.